ನಮಸ್ಕಾರ. ನಿನ್ನೆ ಜಂಪೆ ತಾಳದಲ್ಲಿ ಜಾನಪದ ಅಂಶ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಅದನ್ನು ನಾನು ಸುಭದ್ರ ಕಲ್ಯಾಣದ ಮೊದಲನೇ ಭಾಗ ಅದರಲ್ಲಿ ಕಡತೂಕ ಮಂಜುನಾಥ್ ಭಾಗವತರು ಹೇಳಿದಂಥ ಪದ್ಯವೊಂದರಿಂದ ಅದನ್ನು ನಾನು ಗಮನಿಸಿದ್ದೆ. ಶರಶೇತು ಭಂಗ ಅಂತ ಆ ಭಾಗಕ್ಕೆ ಕರೀತಾರೆ. ಇವತ್ತು ತ್ರಿವಿಡೆ ತಾಳದ ಬಗ್ಗೆ ನಾವು ತಿಳ್ಕೊಳ್ಳೋಣ. ತ್ರಿವಿಡೆ ತಾಳದ ಈ ಜಾನಪದ ಅಂಶವನ್ನು ನಾನು ಗಮನಿಸಿದ್ದು ಕೆರೆಮನೆ ಮಹಾಗಣಪತಿ ಮೇಳದ ನೆಬ್ಬೂರು ನಾರಾಯಣ ಭಾಗವತರು ಹೇಳಿದಂಥ ಒಂದು ಪದ್ಯದಲ್ಲಿ, ಸುಭದ್ರ ಕಲ್ಯಾಣದ ಯಾತಕೆ ಮುರುಳಾಹಿರಿ ಪದ್ಯದಲ್ಲಿ, ಶಂಭು ಹೆಗಡೆಯವರ ಕೃಷ್ಣ ಅದರ ಧ್ವನಿ ಮುದ್ರಿಕೆಯಲ್ಲಿ, ತ್ರಿವಿಡೆ ತಾಳದ ಕೊನೆಯ ಭಾಗದಲ್ಲಿ ಏಕತಾಳಕ್ಕೆ ಹೋಗುವ ಮೊದಲು ಅದು ವೇಗವಾಗ್ತದೆ, ಆಗ ನಮಗೆ ಈ ಜಾನಪದ ಅಂಶ ಅದರಲ್ಲಿ ಕಾಣಿಸ್ತದೆ. ಅದಕ್ಕಿಂತ ಮೊದಲು ಯಕ್ಷಗಾನದ ಬಗ್ಗೆ ಒಂದು ಸಣ್ಣ ಮಾತು. ಶಾಸ್ತ್ರೀಯ ಸಂಗೀತ ಅಂತ ಹೇಳಿದ ತಕ್ಷಣ ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ ಅಂತ ಹೇಳಿ ನಾವು ತಕ್ಷಣ ನಮ್ಮ ತಲೆಗೆ ಬರ್ತದೆ ಭಾರತೀಯ ಶಾಸ್ತ್ರೀಯ ಸಂಗೀತ ಅಂತ ಹೇಳಿದ ತಕ್ಷಣ. ಆದರೆ ಭಾರತೀಯ ರಂಗಭೂಮಿ ಅಂತ ಹೇಳಿದರೆ ನಿಮ್ಮ ತಲೆಗೆ ಏನು ಬರ್ತದೆ ಯೋಚನೆ ಮಾಡಿ. ಭಾರತೀಯ ರಂಗಭೂಮಿ, ಟ್ರೆಡಿಷ್ನಲ್ ಇಂಡಿಯನ್ ಥಿಯೇಟರ್. ಯಕ್ಷಗಾನ ಭಾರತದ ಸಾಂಪ್ರದಾಯಿಕ ರಂಗಭೂಮಿ ಅಥವಾ ಕ್ಲಾಸಿಕಲ್ ಇಂಡಿಯನ್ ಥಿಯೇಟರ್. ನಮಗೆ ಬೇರೆದಕ್ಕೆಲ್ಲ ಉತ್ತರ ಇದೆ, ಆದರೆ ಇಂಡಿಯನ್ ಟ್ರೆಡಿಷ್ನಲ್ ಥಿಯೇಟರ್ ಯಾವುದು ಅಂತ ಕೇಳಿದರೆ ಅದಕ್ಕೆ ಉತ್ತರ ಯಕ್ಷಗಾನ. ನಾವು ಅದನ್ನು ಜಾನಪದ ಅಂತ ಉಪೇಕ್ಷೆ ಮಾಡಬಾರದು. ಜಾನಪದ ಅಂತ ಏನು ಹೇಳ್ತೇವೆ ನಾವು, ಅದು ಮೂಲ ಭಾರತೀಯ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು. ಉದಾಹರಣೆಗೆ ಭತ್ತ ಕುಟ್ಟುವಾಗ ಹಾಡು ಹೇಳುವುದಿರ್ಬೋದು, ಸುಗ್ಗಿ ಹಾಡಿರಬಹುದು, ಡೊಲ್ಲಿನಲ್ಲಿ ಹೇಳಿರ್ಬೋದು, ಕೋಲಾಟದಲ್ಲಿ ಹೇಳುವುದಿರ್ಬೋದು, ಹಬ್ಬ ಹಾಡಿನಲ್ಲಿ ಬರುವ ಲಯ ವ್ಯವಸ್ಥೆ ತಾಳಗಳಿರಬಹುದು, ಇವೆಲ್ಲವೂ ಮೂಲ ನಮ್ಮ ಭಾರತೀಯ ಸಂಗೀತ. ಯಕ್ಷಗಾನ ಸಂಗೀತ ಏನಿದೆ ಇದು ಕೂಡ ಮೂಲ ಭಾರತೀಯ ಸಂಗೀತಕ್ಕೆ ಸೇರುವಂಥದ್ದು. ಚಲನಚಿತ್ರಗಳಲ್ಲಿ ಬರುವಂಥದ್ದು, ಅದರ ತಾಳ ವ್ಯವಸ್ಥೆಯೆಲ್ಲ ಪಾಶ್ಚಾತ್ಯ ತಾಳ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರುವಂಥದ್ದು. ಸಾಹಿತ್ಯ ಕನ್ನಡವೇ ಆದರೂ ಕೂಡ ಮೂಲ ಕನ್ನಡಿಗರ ಸಂಗೀತ ಅಲ್ಲ. ಮೂಲ ಕನ್ನಡಿಗರ ಸಂಗೀತ ಯಾವುದು ಅಂತ ಕೇಳಿದರೆ ಯಕ್ಷಗಾನ ಮತ್ತು ಕರ್ನಾಟಕ ಸಂಗೀತ, ಇವೆರಡೇ ಮೂಲ ಕನ್ನಡಿಗರ ಸಂಗೀತ. ಹಿಂದೂಸ್ತಾನಿ ಕೂಡ ಒಂದು ಹಂತಕ್ಕೆ, ಯಾಕೆಂದರೆ ಹಲವಾರು ವರ್ಷಗಳ ಇತಿಹಾಸ ಕೂಡ ಅದಕ್ಕೆ ಇದೆ. ಹಾಗಾಗಿ ಭಾರತೀಯ ಟ್ರೆಡಿಷ್ನಲ್ ಇಂಡಿಯನ್ ಥಿಯೇಟರ್ ಯಕ್ಷಗಾನ, ಇದನ್ನು ನೆನಪಿಟ್ಕೊಳ್ಳಿ. ಅದರ ನಂತರ ಇವತ್ತಿನ ಇದಕ್ಕೆ ಬರೋಣ. ತ್ರಿವಿಡೆ ತಾಳ, ತ್ರಿವಿಡೆ ತಾಳದಲ್ಲಿ ಜಾನಪದ ಅಂಶ ಇದೆ ಅಂತ ಹೇಳಿದೆ ನಾನು ನಿಮಗೆ. ಅದನ್ನು ಬರುವ ಮೊದಲು ನಿಮಗೊಂದು ಪೆಟ್ಟು ಹೊಡೆದು ನಾನು ಒಂದು ಉದಾಹರಣೆಯನ್ನು ಕೊಡ್ತೇನೆ ಜಾನಪದ ಅಂಶ ಯಾವುದು ಅಂತ ಹೇಳಿ, ಆಮೇಲೆ ಅದರ ತಾಳದ ಇದಕ್ಕೆ ಹೋಗೋಣ ನಾವು. ಈಗ ಒಂದು ಪೆಟ್ಟನ್ನು ಹೊಡೆದು ತೋರಿಸ್ತೇನೆ ನಾನು, ಈಗ ನಿಮಗೆ ಕಾಣುವಂತೆ ಇಲ್ಲಿ ತೋರಿಸ್ತೇನೆ. ದಿನ ತಕ್ಕ ದಿನ ತಕ್ಕ ದಿನ ದಿನ ತಕ್ಕ ದಿನ ದಿನ ತಕ್ಕ ದಿನ ದಿನ ತಕ್ಕ ದಿನ ತಕ್ಕ ದಿನ ದಿನ ತಕ್ಕ ದಿನ ದಿನ ತಕ್ಕ ದಿನ ದಿನ ತಕ್ಕ ದಿನ ತಕ್ಕ ದಿನ ದಿನ ತಕ್ಕ ದಿನ ದಿನ ತಕ್ಕ ದಿನ. ಇದು ನೋಡಿ, ಇದು ಜಾನಪದೀಯವಾಗಿ ನಮಗೆ ಕಾಣಿಸ್ತದೆ, ಇದು ತ್ರಿವಿಡೆ ತಾಳದಲ್ಲಿದೆ. ಅಂದರೆ ಜಾನಪದ ಅಂಶ ಅಂತ ನಾನು ಹೇಳುವಾಗ ಯಾವುದೇ ಒಂದು ತಾಳ ಒಂದು ವಿಸ್ತಾರವಾಗಿ ಒಂದು ವ್ಯವಸ್ಥಿತವಾಗಿ ರೂಪುಗೊಳ್ಳುವ ಮೊದಲು ಅದಕ್ಕೊಂದು ಸರಳವಾದ ರೂಪ ಇರುತ್ತದೆ. ಆ ಸರಳ ರೂಪದಿಂದ ಆ ತಾಳದ ಹರಹು ಸೃಷ್ಟಿಯಾಗ್ತದೆ ಅಂಥೇಳಿ. ಹಾಗಾಗಿ ಈ ಜಾನಪದ ಅಂಶ ಅಂತ ನಾನು ಹೇಳುವುದು ಭಾಗಶಃ ಅಥವಾ ಬಹುಶಃ ಅದು ತಾಳದ ಮೂಲ ರೂಪ, ಅಂದರೆ ಬೀಜ, ಇದರಿಂದ ಆ ತಾಳ ಸೃಷ್ಟಿಯಾಗಿದೆ ಅಂತ ನನ್ನ ಅನಿಸಿಕೆ ಅಂದ್ಕೊಂಡಿದ್ದು. ಹಾಗಾಗಿ ಇದರ ಒಂದು ಉದಾಹರಣೆ ನಿಮಗೆ ತೋರಿಸಿದ್ದೇನೆ. ಈಗ ಇದು ತ್ರಿವಿಡೆ ತಾಳದಲ್ಲಿ ಹೇಗಿದೆ ಅಂತ ಅನ್ನೋದನ್ನು ನಿಮಗೆ ತೋರಿಸ್ತೇನೆ. ನಾನು ಹೊಡೆಯುವಾಗ ತ್ರಿವಿಡೆ ತಾಳವನ್ನು ಮತ್ತೊಮ್ಮೆ ಹೇಳ್ತೇನೆ. ರಾಘವನಂ ಬೇರ ಹಿಮ್ಮೇಳ ಪುಸ್ತಕದಲ್ಲಿ ಆ ತ್ರಿವಿಡೆ ತಾಳದ ಇದರಿದೆ. ಇದು ತ್ರಿಶ್ರ ತ್ರಿಪುಟ, ತ್ರಿಶ್ರ ಅಂದರೆ ಮೂರು ಅಕ್ಷರಗಳ ಲಘು ಇರುವ ತ್ರಿಪುಟ ಅಂತ. ಒಂದು ಸೊನ್ನೆ ಸೊನ್ನೆ ಅಂದರೆ ಒಂದು, ಅಂದರೆ ಒಂದು ಲಘು, ಮೂರು ಅಕ್ಷರಗಳ ಲಘು. ಎರಡು ದ್ರುತ ಅಂತ, ಎರಡು ದ್ರುತ ಅಂದರೆ ಒಂದು ಪೆಟ್ಟು ಒಂದು ಹುಸಿ. ಹುಸಿ ಅಂತ ಹೇಳಿದರೆ ಸಾಮಾನ್ಯ ಹುಸಿ ಇದ್ದಾಗ ಪೆಟ್ಟು ಬೀಳುವುದಿಲ್ಲ. ಯಕ್ಷಗಾನದಲ್ಲಿಯೂ ಕೂಡ ಅದು ತಾಳದ ಮೊದಲ ಪೆಟ್ಟು ಬೀಳುವ ಹಿಂದೆ ಸಾಮಾನ್ಯ ಒಂದು ತಾಳವನ್ನು ಹೀಗೆ ಕೂಡಿಸಿ ಹೊಡೆಯುವ ಪದ್ಧತಿ ಇದೆ. ತಾಳ ಎರಡು ಕವಚಿ ಬಿದ್ದಾಗ ಕಚ್ ಅಂತ ಶಬ್ದ ಕೇಳಿಸ್ತದೆ, ಅದು ಸಾಮಾನ್ಯ ಹುಸಿಯಾಗಿರ್ತದೆ. ಲೆಕ್ಕ ಮಾಡಿ ಹೇಳೋದಾದರೆ, ತೋರಿಸೋದಾದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು, ಇದು ತ್ರಿವಿಡೆ ತಾಳದ ವ್ಯವಸ್ಥೆ. ಈಗಷ್ಟು ಈಗಾಗಲೇ ನಿಮಗೆ ಅದನ್ನು ಹೊಡೆಯುವಾಗ ನಾನು ಕೈ ಹೊಡೆದು ತೋರಿಸಿದ್ದೆ. ಅದಕ್ಕೆ ಇದಕ್ಕೆ ಒಂದು ರೀತಿಯ ಸಾಮ್ಯ ಇದೆ ಅನ್ನೋದನ್ನು ಬಹುಶಃ ನೀವು ತಿಳಿದುಕೊಂಡಿರ್ಬೋದು. ಹಾಗಾಗಿ ಇದು ತ್ರಿವಿಡೆ ತಾಳದಲ್ಲಿರುವ ಜಾನಪದ ಅಂಶ. ಈಗ ನಾವು ತ್ರಿವಿಡೆ ತಾಳದಲ್ಲಿ ಹೇಗೆ ಜಾನಪದ ಅಂಶ ಇದೆ ಅಂತ ತಿಳ್ಕೊಂಡಿದ್ದೇವೆ. ಇದಕ್ಕೆ ಮುಖ್ಯ ಕಾರಣ ಮತ್ತೊಮ್ಮೆ ಹೇಳ್ತೇನೆ, ನಾವು ಯಾಕಂತ ತಿಳ್ಕೊಳ್ಬೇಕು ಅಂದರೆ ಬಹುಶಃ ಈ ತಾಳದ ಮೂಲ ರೂಪ ಅದು ಅನ್ನುವ ಕಾರಣಕ್ಕಾಗಿ. ಯಕ್ಷಗಾನದ ಚಂಡೆಯ ಬಹಳ ವಿಶೇಷ ಅಂತ ಹೇಳಿದರೆ, ಬೇರೆ ಸಂಗೀತಗಳಲ್ಲಿ ತಾಳದ ಎಲ್ಲ ಪೆಟ್ಟುಗಳನ್ನು ವ್ಯವಸ್ಥಿತವಾಗಿ ಹೊಡೆಯುವ ಒಂದು ಅಭ್ಯಾಸ ಇದೆ. ಆದರೆ ಯಕ್ಷಗಾನದ ಚಂಡೆಯಲ್ಲಿ ಇದು ಒಂದು ರೀತಿಯ ಹಿಂದೂಸ್ತಾನಿಯಲ್ಲಿ ಈ ಉಠಾನ್ ಅಂತ ಹೇಳಿ ತಬಲದಲ್ಲಿ ಬರುವ ಹಾಗೆ ಮಧ್ಯ ಪೆಟ್ಟುಗಳನ್ನು ಹಾರಿಸಿ ಆ ಮಟ್ಟಿಗೆ ಹೊಂದಿಸಿ ಛಂದಸ್ಸಿನ ಇದಕ್ಕೆ ಹೊಂದಿಸಿ, ಅಂದರೆ ನಾವು ಮಾತಾಡುವಾಗ ಕೂಡ ಅದಕ್ಕೆ ಚಂಡೆಯನ್ನು ಬಾರಿಸಬಹುದು, ಅದು ಮೊದಲಿನೂ ಕೂಡ ಬಾರಿಸಬಹುದು. ಹಾಗೆ ಬಾರಿಸುವಂಥದ್ದು ಅಂದರೆ ಆ ಸಾಹಿತ್ಯಕ್ಕೆ ಒತ್ತು ಕೊಟ್ಟು ಸಾಹಿತ್ಯದಲ್ಲಿ ಅಡಕವಾಗಿರುವ ಲಯವನ್ನು ತೋರಿಸಿ ಬಾರಿಸುವಂಥದ್ದು, ಕುಣಿಯೋದಕ್ಕೆ ಹೊಂದಿಕೆ ಆಗುವಂತೆ ಬಾರಿಸುವಂಥದ್ದು ಯಕ್ಷಗಾನ ಚಂಡೆಯಲ್ಲಿದೆ. ಹೀಗೆ
ಇನ್ನು ಬೇರೆ ತಾಳಗಳಲ್ಲಿ, ಯಕ್ಷಗಾನದ ಬೇರೆ ತಾಳಗಳಲ್ಲಿ ಹೇಗೆ ಜಾನಪದ ಅಂಶ ಇದೆ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ.